ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಆರು ತಿಂಗಳು ತುಂಬುವುದಕ್ಕಿಂತ ಮುಂಚಿತವಾಗಿನೇ ಒಂದು ರೀತಿಯಲ್ಲಿ ಮೊದಲ ತೇಪೆಯನ್ನು ಹಚ್ಚುವ ಪ್ರಯತ್ನ ನಡೆದಿದೆ ಹೈಕಮಾಂಡ್ನ ಪ್ರತಿನಿಧಿಗಳಾಗಿ ಬಂದಿರುವಂತಹ ನಾಯಕರು ಆ ಕೆಲಸವನ್ನು ಮಾಡಿದ್ದಾರೆ ಯಾರೂ ಕೂಡ ಪಕ್ಷದ ಚೌಕಟ್ಟಿನ ಹೊರತಾಕಿ ಯಾವುದೇ ಮಾತುಗಳನ್ನು ಪಕ್ಷದ ವಿರುದ್ಧ ಅಧಿಕಾರದ ವಿಚಾರಗಳಲ್ಲಿ ಮಾತನಾಡಬಾರದು ಅನ್ನುವುದನ್ನು ಅಧಿಕೃತವಾಗಿ ಹೇಳಿದ್ದಾರೆ ಆ ಮೂಲಕವಾಗಿ ಅಧಿಕೃತವಾಗಿ ಪಕ್ಷದಲ್ಲಿ ಇರುವಂತಹ ಸಮಸ್ಯೆಗಳನ್ನು ಬಹಿರಂಗವಾಗಿ ಹೇಳ್ತಾ ಇದ್ದಾರೆ ಅದರಿಂದ ಸಮಸ್ಯೆ ಸೃಷ್ಟಿಯಾಗ್ತಾ ಇದೆ ಅನ್ನುವಂಥದ್ದನ್ನು ಕಾಂಗ್ರೆಸ್ನ ವರಿಷ್ಠ ನಾಯಕರುಗಳನ್ನೇ ಒಪ್ಪಿಕೊಂಡಿದ್ದಾರೆ ಕನ್ಫರ್ಮ್ ಮಾಡಿದ್ದಾರೆ ಹಾಗಾದರೆ ಯಾವ ಸ್ವರೂಪದಲ್ಲಿ ಇನ್ನು ಮುಂದಿನ ದಿವಸಗಳಲ್ಲಿ ನಿಜಕ್ಕೂ ಈ ತೇಪೆ ಶಾಶ್ವತವಾಗಿ ಉಳಿಯುತ್ತಾ ಐದು ವರ್ಷಗಳವರೆಗೂ ಉಳಿಯುತ್ತಾ ಐದು ತಿಂಗಳಲ್ಲಿ ಬಿದ್ದಂತಹ ತೇಪೆ ಪ್ರತಿ ಐದು ತಿಂಗಳಿಗೊಮ್ಮೆ ಮತ್ತೆ ಪುನರಾವರ್ತನೆ ಆಗಬೇಕಾದಂತಹ ಅನಿವಾರ್ಯತೆಯನ್ನು ಸೃಷ್ಟಿಸುತ್ತಾ ಈ ರೀತಿಯಂತ ಅನೇಕ ಪ್ರಶ್ನೆಗಳು ಕೂಡ ಇದಾವೆ ಇದುವೇ ಇವತ್ತಿನ ಡಿಬೇಟ್ನ ವಿಚಾರ ಕೈಕಟ್ ಬಾಯ್ ಮುಚ್ ಎಸ್ ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ ಕಾಂಗ್ರೆಸ್ನ ವಕ್ತಾರರಾಗಿರುವಂತಹ ರಮೇಶ್ ಬಾಬು ಅವರೊಂದಿಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಭಾರತೀಯ ಜನತಾ ಪಕ್ಷದ ವಿಧಾನ ಪರಿಷತ್ ಸದಸ್ಯರಾಗಿರುವ ಕೆ ಎಸ್ ನವೀನ್ ಅವರೊಂದಿಗೆ ನಂಬಿಕೆ ಕಾರ್ಯಕ್ರಮದಿದ್ದಾರೆ ಜೆ ಡಿ ಎಸ್ನ ವಕ್ತಾರರಾಗಿರುವಂತಹ ಚರಣ್ ಗೌಡ ನೊ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ದಿ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ನ ಹಿರಿಯ ಸಹಾಯಕ ಸಂಪಾದಕರಾಗಿರುವಂತಹ ಶಿವಕುಮಾರ್ ಅವರೊಂದಿಗೆ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಮೈಸೂರಿನಿಂದ ಜಾಯ್ನ್ ಆಗ್ತಾರೆ ನಮ್ಮ ಅತಿಥಿಗಳ ಜೊತೆಗೆ ಚರ್ಚೆಯನ್ನು ಆರಂಭಿಸುವುದಕ್ಕಿಂತ ಮುಂಚಿತವಾಗಿ ಯಾವ ಸ್ವರೂಪದಲ್ಲಿ ಕಾಂಗ್ರೆಸ್ನ ನಾಯಕರುಗಳು ವಿಶೇಷವಾಗಿ ಸುರ್ಜೇವಾಲಾ ಅವರು ಇವತ್ತು ರಾಜ್ಯ ನಾಯಕರಿಗೆ ಯಾವ ಸಂದೇಶವನ್ನು ರವಾನಿಸಿದೆ ರಾಜ್ಯದ ಶಾಸಕರಿಗೆ ಕಾಂಗ್ರೆಸ್ನ ಶಾಸಕರಿಗೆ ಏನು ಹೇಳಿದ್ದಾರೆ ಅನ್ನೋದರ ಬಗೆಗಿನ ಒಂದು ವರದಿಯನ್ನು ನಿಮಗೆ ತೋರಿಸ್ತೀನಿ ಕಾಂಗ್ರೆಸ್ ಪಕ್ಷ ಮನೆಯೊಂದು ಮೂರು ಬಾಗಿಲು ಆಗಿದೆ ಅನ್ನೋ ಆರೋಪ ಬಿಜೆಪಿಯದ್ದು ಹಾಗೇನೂ ಇಲ್ಲ ಅಂತಿದ್ದರೂ ಕೈ ನಾಯಕರು ಆದರೆ ಇವತ್ತು ಆದ ದಿಢೀರ್ ಬೆಳವಣಿಗೆಗಳು ಸುಭದ್ರ ಸರ್ಕಾರದಲ್ಲೂ ಸಂಕಷ್ಟಗಳಿವೆ ಕೈ ಮನೆಯಲ್ಲಿ ಎಲ್ಲವೂ ಸರಿಯಿಲ್ಲ ಎಂಬುದನ್ನು ಎತ್ತಿ ತೋರಿಸುತ್ತಿತ್ತು ಐದು ರಾಜ್ಯಗಳ ಚುನಾವಣೆ ಬ್ಯುಸಿಯಲ್ಲಿದ್ದ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಕೆಸಿ ವೇಣುಗೋಪಾಲ್ ಬೆಂಗಳೂರಿಗೆ ದೌಡಾಯಿಸಿದ್ರು ಶಾಸಕರು ಸಚಿವರೆಲ್ಲರೂ ರಾಜ್ಯೋತ್ಸವ ಮಾಡುವುದಕ್ಕೆ ಜಿಲ್ಲೆಗಳಿಗೆ ಹೋದ ಮೇಲೆ ಬಂದಿದ್ದ ನಾಯಕರು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಕೆಲವೇ ನಾಯಕರೊಂದಿಗೆ ಸಭೆ ಮಾಡಿದ್ರು ಇತ್ತೀಚಿನ ಬೆಳವಣಿಗೆಗಳು ಬಹಿರಂಗ ಹೇಳಿಕೆಗಳಿಂದಾಗಿ ಪಕ್ಷಕ್ಕೆ ಆಗ್ತಿರುವ ಡ್ಯಾಮೇಜ್ ಬಗ್ಗೆ ಚರ್ಚೆ ಮಾಡಿದ್ರು ಅಧ್ಯಕ್ಷರು ಶಿಸ್ತು ಸಮಿತಿ ನೀಡಿರುವ ಎಚ್ಚರಿಕೆಗೆ ಕ್ಯಾರೆ ಎನ್ನದೇ ಹೇಳಿಕೆ ನೀಡುತ್ತಿರುವ ಬಗ್ಗೆ ಚರ್ಚೆ ನಡೆಯಿತು ಬೆಳಗಾವಿ ರಾಜಕಾರಣ ಹೈಕಮಾಂಡ್ಗೆ ಟೆನ್ಷನ್ ತಂದಿತ್ತು ಶಾಸಕರನ್ನ ಒಗ್ಗೂಡಿಸಿಕೊಂಡು ವಿದೇಶಕ್ಕೆ ಹಾರಲು ಸತೀಶ್ ಜಾರಕಿಹೊಳಿ ಸಿದ್ಧತೆ ಮಾಡಿದ್ರು ಈ ಮಧ್ಯೆ ಸತೀಶ್ ಜಾರಕಿಹೊಳಿ ಹೊರಗಿಟ್ಟು ಡಿಕೆಶಿ ಸಭೆ ಸತೀಶ್ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವಿನ ಮನಸ್ತಾಪಗಳ ವಿಚಾರಗಳು ಹೈಕಮಾಂಡ್ ಅಂಗಳ ತಲುಪಿತ್ತು ಬೆಂಗಳೂರಿನಲ್ಲಿ ಪರಮೇಶ್ವರ್ ಮನೆಯಲ್ಲಿ ದಲಿತ ಸಚಿವರ ಡಿನ್ನರ್ ಮೀಟಿಂಗ್ ಕೂಡ ಹೈಕಮಾಂಡ್ ಗಮನಕ್ಕೆ ಬಂದಿತ್ತು ಅಧಿಕಾರ ಬದಲಾವಣೆ ಹಂಚಿಕೆ ಬಗ್ಗೆ ಶಾಸಕರು ಸಚಿವರು ಬೀದಿ ಬೀದಿಯಲ್ಲಿ ಮಾತಾಡ್ತಿದ್ರು ಹೆಚ್ಚುವರಿ ಡಿಸಿಎಂ ಹುದ್ದೆ ಸೃಷ್ಟಿ ಬಗ್ಗೆಯೂ ಆಗಾಗ್ಗೆ ಚರ್ಚೆ ಆಗ್ತಾನೆ ಇತ್ತು ಕ್ಷೇತ್ರಗಳಲ್ಲಿ ಅನುದಾನ ಸಿಗದೆ ಕೆಲಸಗಳು ಆಗ್ತಿಲ್ಲ ಎಂದು ಶಾಸಕರು ಬಹಿರಂಗ ಹೇಳಿಕೆ ಕೊಡುತ್ತಿದ್ರು ಇದೆಲ್ಲವನ್ನ ಗಮನಿಸಿದ್ದ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಲೇಬೇಕಾಯ್ತು ಮಧ್ಯಪ್ರದೇಶದಿಂದ ಸುರ್ಜೇವಾಲಾ ಓಡೋಡಿ ಬರಬೇಕಾಯಿತು ಎನಿಬಡಿ ಫಾಲಿಂಗ್ ಔಟ್ ಆಫ್ ಪಾರ್ಟಿ ಲೈನ್ ವಿ ಹ್ಯಾವ್ ಐ ಕ್ಲಿಯರ್ಲಿ ವಿನ್ ವೆರಿಕ್ಲಿ ನೋ ಮಿನಿಸ್ಟರ್ ನೋ ಎಂ ನೋ ಪಾರ್ಟಿ ಲೀಡರ್ ಶುಡ್ ಬಿ ವಯೋಲೇಟಿಂಗ್ ದ ಪಾರ್ಟಿ ಡಿಸಿಪ್ಲೀನ್ ಎನಿಬಡಿ ಹು Is doing a huge disservice to the party. And anybody who does not fall in line, then the party would have to think of taking appropriate action. Be it a block congress president, district congress president, frontal organization, MLA, M for MLA candidates who could not make it, ministers or other functionaries in the government who belong to the party must always look at adhering to party's discipline. And ensure that the party's agenda is implemented. If necessary, then we will have to crack the whip. Uh, I hope it will never come to that, for we are one large family. And any difference of opinion that anybody has, they are welcome to come to me and express any opinion they have inside the party forum. They are welcome to go to the general secretary organization and convey their opinion. ಹೀಗೆ ಶಾಸಕರು ಅಸಮಾಧಾನಿತರಿಗೆ ಲಕ್ಷ್ಮಣ ರೇಖೆ ಹಾಕಿದ ಸುರ್ಜೇವಾಲಾ ಸದ್ಯಕ್ಕೆ ಏನೇನು ಮಾಡಬೇಕು ಎಂಬ ಸಲಹೆ ಕೊಟ್ರು ಲೋಕಸಭೆಯಲ್ಲಿ ಇಪ್ಪತ್ತು ಪ್ಲಸ್ ಸೀಟ್ ಗೆಲ್ಲಬೇಕು ಗ್ಯಾರಂಟಿ ಯೋಜನೆಗಳ ಪ್ರಚಾರ ಮಾಡಬೇಕು ಕ್ಷೇತ್ರದ ಅಭಿವೃದ್ಧಿ ಕಡೆ ಗಮನಹರಿಸಬೇಕು ಜಿಲ್ಲೆ ಜನರಿಗೆ ಅನುಕೂಲವಾಗುವ ನೀತಿ ಮಾಡಬೇಕು ಅನುಕೂಲಕರ ನೀತಿಗಳ ಬಗ್ಗೆ ಯೋಚಿಸಿ ಸಲಹೆ ನೀಡಬೇಕು ಸಚಿವರು ತಮ್ಮ ಇಲಾಖೆ ಹಾಗೂ ಉಸ್ತುವಾರಿ ಜಿಲ್ಲೆಗಳ ಬಗ್ಗೆ ಗಮನಹರಿಸಬೇಕು

ಹೀಗೆ ತೇಪೆ ಹಚ್ಚುವ ಕೆಲಸ ಮಾಡಿದ ರಣದೀಪ್ ಸುರ್ಜೇವಾಲಾ ಮಧ್ಯಪ್ರದೇಶ ಚುನಾವಣೆ ನಂತರ ನಿಗಮ ಮಂಡಳಿಗಳ ನೇಮಕ ಮಾಡುವುದಾಗಿ ಹೇಳಿದರು ಹೀಗೆ ಒಡದ ಮನೆಯ ತೇಪೆ ಹಚ್ಚುವ ಕೆಲಸ ಮಾಡಿ ಹೋಗ್ತಿರುವಾಗಲೇ ಬಿಜೆಪಿ ಈ ಸಭೆಯನ್ನ ಟೀಕಿಸಿದೆ ದೆಹಲಿಯಿಂದ ಕಾಂಗ್ರೆಸ್ಸಿನ ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ಇಬ್ಬರು ಬಂದಿದ್ದಾರೆ ಇವರಿಬ್ರು ಬಂದ ತಕ್ಷಣ ಕರ್ನಾಟಕದಲ್ಲಿ ಜನ ಏನ್ ಮಾತಾಡ್ತಾರೆ ಅಂತಂದ್ರೆ ಕಾಂಗ್ರೆಸ್ಗೆ ಪಂಚ ರಾಜ್ಯಗಳಿಗೆ ಚುನಾವಣೆ ನಡೀತಾ ಇದೆ ಆ ಹಿನ್ನೆಲೆಯಲ್ಲಿ ಸಪ್ಲೈ ಮಾಡೋದಕ್ಕೋಸ್ಕರ ಗುರಿ ನಿಶ್ಚಯ ಮಾಡಿ ಹೋಗೋದಕ್ಕೆ ಬಂದಿದ್ದಾರೆ ಅಂತ ಜನ ಮಾತಾಡ್ತಾ ಇದ್ದಾರೆ ಅವ್ರು ಬಂದು ಹೋಗಿ ಕೆಲವೇ ದಿನಗಳಲ್ಲಿ ಇಬ್ರು ಕಾಂಟ್ರಾಕ್ಟರ್ ಮನೆಗಳಲ್ಲಿ ನೂರ ಎರಡು ಕೋಟಿಗಿಂತ ಹೆಚ್ಚು ಹಣ ಸಿಕ್ಕಿತ್ತು ಇದ್ರ ಬಗ್ಗೆ ಕೂಡಲೇ ಬಹಿರಂಗ ಪಡಿಸಬೇಕು ಹಣ ಇದು ಅಂತ ಪರಮೇಶ್ವರ್ ಅವರ ಮನೆಗೆ ಹೋದಾಗ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಲ್ಲಿ ಇದ್ದರೂ ಕೂಡ ಅವ್ರನ್ನ ಊಟಕ್ಕೆ ಕರೆದಿಲ್ಲ ನಮ್ಮ ರಮೇಶ್ ಜಾರಕಿಹೊಳಿ ಅವರು ಏನ್ ಹೇಳಿದ್ದಾರೆ ಅದು ಸತ್ಯವಾಗಿದೆ ಇವರಿಬ್ರು ಬಂದಿರತಕ್ಕಂತ ವಿಷಯ ಏನಿದೆ ಇದು ಅತ್ಯಂತ ನಾಚಿಕೆಗೇಡಿನ ವಿಷಯ ಕರ್ನಾಟಕ ರಾಜ್ಯಕ್ಕೆ ಕರ್ನಾಟಕವನ್ನು ಲೂಟ್ ಮಾಡೋದಕ್ಕೋಸ್ಕರವಾಗಿ ಮತ್ತೆ ಗುರಿಯನ್ನ ನಿಶ್ಚಯ ಮಾಡಿಕೊಂಡು ಹೋಗೋದಕ್ಕೆ ಬಂದಿದ್ದಾರೆ ಒಂದು ಕಡೆ ಶಾಸಕರು ಸಚಿವರ ಕನ್ನಡ ರಾಜ್ಯೋತ್ಸವ ಸಂಭ್ರಮ ಇನ್ನೊಂದು ಕಡೆ ಎಲ್ಲರನ್ನೂ ಬದುಗಿಟ್ಟು ಸಿಎಂ ಡಿಸಿಎಂ ಜೊತೆ ಮಾತ್ರ ಸಭೆ ಮಾಡಿ ಲಕ್ಷ್ಮಣ ರೇಖೆ ಹಾಕಿದ ಹೈಕಮಾಂಡ್ ಇದೆಲ್ಲವೂ ಸುಭದ್ರ ಸರ್ಕಾರದ ಅಭದ್ರತೆಯ ಸೂಚಕವೇ ಸರಿ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಪಂಚ ರಾಜ್ಯಗಳ ಚುನಾವಣೆಯ ಸಂದರ್ಭದಲ್ಲಿ ಪಂಚರ್ ಹಾಕುವಂತಹ ಕೆಲಸವೂ ಕೂಡ ನಡೆದಿದೆ ಸುರ್ಜೇವಾಲಾ ಅವರ ಮಾತನ್ನು ಕೇಳ್ತಾ ಇದ್ದಾಗ ಅವರು ಹೇಳ್ತಾ ಇದ್ದರು ಇಲ್ಲಿ ಮಂತ್ರಿಗಳು ಶಾಸಕರು ಬ್ಲಾಕ್ ಕಾಂಗ್ರೆಸ್ನವರು ಜಿಲ್ಲಾ ಕಾಂಗ್ರೆಸ್ನವರು ಯಾರೂ ಕೂಡ ಏನನ್ನು ಮಾತನಾಡಬಾರ್ದು ಹಾಗೇನಾದರೂ ನಿಮಗೆ ಸಮಸ್ಯೆ ಇದ್ದರೆ ನೀವು ನನ್ನ ಬಳಿಗೆ ನೇರವಾಗಿ ಬನ್ನಿ ನನ್ನ ಜೊತೆಗೆ ಮಾತನಾಡಿ ಅಂದಳೆ ನಾವು ಶಾಲೆಯಲ್ಲಿ ಮಕ್ಕಳಿಗೆ ಕ್ಲಾಸ್ ರೂಮ್ನಲ್ಲಿ ಟೀಚರ್ ಹೇಳ್ತಾ ಇರುವ ರೀತಿಯಲ್ಲಿ ಯಾರೂ ಕೂಡ ಮಾತನಾಡಬಾರ್ದು ಮುಂದಿನ ಬಿಂಚಲ್ಲಿರೋರು ಮಾತಾಡಬಾರ್ದು ಹಿಂದಿನ ಬಿಂಚಲಿರೋರು ಮಾತಾಡಬಾರ್ದು ಮಧ್ಯದಲ್ಲಿ ಕೂತೋರು ಮಾತಾಡೋದು ನಿಮ್ಗೆ ಏನಾದ್ರೂ ಡೌಟ್ಗಳಿದ್ರೆ ಬಂದು ಕ್ಲಾಸ್ ರೂಮ್ನಲ್ಲಿ ನಂತರ ಮಾ ಕೇಳಿದ್ದಾಳೆ ಇಷ್ಟಾದರೂ ಮಕ್ಕಳು ತಮ್ಮ ಗಲಾಟೆಯನ್ನು ಮುಂದುವರಿಸ್ತಾರಲ್ಲ ಆ ಸ್ವರೂಪದಲ್ಲಿ ಆಗುತ್ತಾ ಕಾಂಗ್ರೆಸ್ನ ಪರಿಸ್ಥಿತಿ ಅನ್ನುವಂತಹ ಪ್ರಶ್ನೆಯೂ ಕೂಡ ಇಲ್ಲಿ ಇದ್ದೇ ಇರುವಂಥದ್ದು ಚರ್ಚೆನ ನಾವು ಆರಂಭಿಸೋಣ ರಮೇಶ್ ಬಾಬುವ್ರೆ ಪಂಚರಾಜ್ಯಗಳ ಚುನಾವಣೆಯ ಸಂದರ್ಭದಲ್ಲಿಯೇ ಇಷ್ಟೊಂದು ಇಂಪಾರ್ಟೆನ್ಸ್ ಯಾಕೆ ಬಂತು ಬಿ ಜೆ ಪಿಯವರು ಹೇಳಿದಂತಹ ಕಾರಣದ ಪ್ರಕಾರವಾಗಿ ಬಂತ ಅಥವಾ ನಿಜಕ್ಕೂ ಪಕ್ಷದಲ್ಲಿ ಮಾತನಾಡ್ತಾ ಇರುವಂತಹ ಕೆಲ ನಾಯಕರುಗಳ ಬಾಯಿ ಮುಚ್ಚಿಸುವಂತಹ ಕೆಲಸದ ಭಾಗವಾಗಿ ಅಷ್ಟೇ ಬಂದಿತ್ತ ಆಲ್ಮೋಸ್ಟ್ ಕಾಂಗ್ರೆಸ್ ಪಾರ್ಟಿ ಇಸ್ ಎ ನ್ಯಾಷನಲ್ ಪೊಲಿಟಿಕಲ್ ಪಾರ್ಟಿ ನಾವು ಯಾರು ಏನೇ ಟೀಕೆ ಮಾಡಿದ್ರು ಸಹ ಹೈಕಮಾಂಡ್ ಸಂಸ್ಕೃತಿಯನ್ನು ಒಪ್ಕೊಂಡಿರ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷವನ್ನು ಯಾರು ಕಳೆದ ಎಪ್ಪತ್ತೈದು ವರ್ಷಗಳಿಂದ ಹತ್ತಿರದಿಂದ ನೋಡಿದ್ದಾರೆ ಸ್ವತಂತ್ರ ನಂತರ ನೀವು ಕೇಂದ್ರ ಸರ್ಕಾರದಲ್ಲಿರ್ಬೋದು ಅಥವಾ ರಾಜ್ಯ ಮಟ್ಟದ ವ್ಯವಸ್ಥೆಯಲ್ಲಿರ್ಬೋದು ನಾವೀಗ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಂತೀವಿ ಆಲ್ ಇಂಡಿಯಾ ಲೆವೆಲಲ್ಲಿ ಎ ಐ ಸಿ ಸಿ ಅಂತ ಕರಿತೀವಿ ಅದಕ್ಕೆ ಸಪೋರ್ಟಿವ್ ಆಗಿ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಇವೆಲ್ಲ ಇರ್ತಕ್ಕಂಥ ಒಂದು ವ್ಯವಸ್ಥೆ ಪರ್ಟಿಕ್ಯುಲರ್ ಪಾರ್ಟಿ ಸಿಸ್ಟಮ್ ನೋಡಿರ್ತಕ್ಕಂಥದ್ದು ಭಾಳ ಹತ್ತಿರದಿಂದ ನೋಡುವಂಥವ್ರಿಗೆ ಇದರಲ್ಲಿ ಏನು ಅಂಥ ದೊಡ್ಡ ವಿವಾದ ಆಗಲಿ ಅಥವಾ ಟೀಕೆ ಆಗಲಿ ಬರುವಂಥದಕ್ಕೆ ಅವಕಾಶಗಳಿಲ್ಲ ಯಾಕೆಂದರೆ ಸ್ವಾಭಾವಿಕ ಕರ್ನಾಟಕದಲ್ಲಿ ಭಾಳ ವಿಶೇಷವಾಗಿ ವೀರೇಂದ್ರ ಪಾಟೀಲರ ನಂತರ ಈ ಸಲ ನೂರ ಮೂವತ್ತೈದು ಪ್ಲಸ್ ಎರಡು ನೂರ ಮೂವತ್ತೇಳು ಸ್ಥಾನವನ್ನು ಆಶೀರ್ವಾದ ಮಾಡಿ ಕಳಿಸಿರ್ತಕ್ಕಂಥದನ್ನ ನಾವು ನೋಡಿದ್ದೇವೆ ಸ್ವಾಭಾವಿಕವಾಗಿ ಅವರವರ ಅಪೇಕ್ಷೆಗಳನ್ನ ಬಹಿರಂಗವಾಗಿ ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಪಕ್ಷ ಯಾವುದೇ ಅದು ರಾಜಕೀಯ ಪಕ್ಷ ನೀವು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಯಾಕೆಂದರೆ ಮಲ್ಟಿ ಪೊಲಿಟಿಕಲ್ ಪಾರ್ಟಿ ಸಿಸ್ಟಮ್ ಇರ್ತಕ್ಕಂಥದ್ದು ಭಾರತದ ರಾಜಕಾರಣದಲ್ಲಿ ನಾವು ನೋಡ್ತಾ ಇದ್ದೀವಿ ನೀವು ಒಂದು ಪೊಲಿಟಿಕಲ್ ಪಾರ್ಟಿ ಸಿಸ್ಟಮಲ್ಲಿ ಒಂದು ಬಯ ಪಾರ್ಟಿಗೆ ಒಂದು ಸಂವಿಧಾನ ಇರುತ್ತೆ ನಿಯಮಾವಳಿ ಇರುತ್ತೆ ಮತ್ತು ನಾವೇ ಅಳವಡಿಸ್ಕೊಂಡಂಥ ಕೆಲವು ನಿಯಮಗಳಿರ್ತವೆ ಯಾರೂ ಸಹ ಪಕ್ಷದ ವೇದಿಕೆಯಲ್ಲಿ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸೋದಕ್ಕೆ ಅವಕಾಶಗಳು ಇರುತ್ತೆ ಆಚೆ ಕಡೆ ಮಾಡಿದಂಥದ್ದನ್ನು ಅಥವಾ ಬಹಿರಂಗವ ಮಾಡಿದಂಥ ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ಇದನ್ನು ಅವರ ಅಸಮಾಧಾನ ಅಂತಲೋ ಅಥವಾ ಭಿನ್ನಮತ ಅಂತಲ್ಲೋ ಇದು ಕರೆಯುವಂಥದ್ದು ಸ್ವಾಭಾವಿಕ ಅದು ತಪ್ಪು ಅಂತಲ್ಲ ಡೆಮಾಕ್ರೆಟಿಕ್ ಸಿಸ್ಟಪ್ಪಲ್ಲಿ ಇರಬೇಕು ಅದು ತಪ್ಪು ಅಂತಲ್ಲೋ ಅದು ಎಲ್ಲಿವರೆಗೂ ಅಂದರೆ ಪಕ್ಷಕ್ಕೆ ಅಥವಾ ಪಕ್ಷ ಇದ್ದಂಥ ಸರ್ಕಾರ ಇದ್ದಂಥ ಸರ್ಪಾದ ಸಂದರ್ಭದಲ್ಲಿ ಸರ್ಕಾರಕ್ಕೆ ತೊಂದರೆ ಆಗೋ ರೀತಿಗೆ ಹೋಗಬಾರ್ದು ಪಾರ್ಟಿ ಯಾವುದೇ ಇರಲಿ ಮತ್ತು ಇದೇನು ವಸ್ತ ನೋ ಇಟ್ ಇಸ್ ನಾಟ್ ಫಾಸ್ಟ್ ಕಾಂಗ್ರೆಸ್ ಸೀಮಿತನ ಇಲ್ಲ ನೀವು ಬಿ ಜೆ ಪಿಲೂ ಆಗಿದೆ ಜನತಾದಳದಲ್ಲೂ ಆಗಿದೆ ಎಲ್ಲ ಪಕ್ಷದಲ್ಲೂ ಆಗಿದೆ ಇವತ್ತು ಸನ್ಮಾನ್ಯ ನಮ್ಮ ಪಕ್ಷದ ಎ ಐ ಸಿ ಸಿ ಜನರಲ್ ಸೆಕ್ರೆಟರಿ ಅಂತ ಸುರ್ಜೇವಾಲಾರವರು ಭಾಳ ಸ್ಪಷ್ಟವಾಗಿ ಸಂದೇಶ ಕೊಟ್ಟಿದ್ದಾರೆ ಅವರು ಬಂದಿರತಕ್ಕಂಥದ್ದು ಪಾರ್ಲಿಮೆಂಟ್ ಚುನಾವಣೆ ಹಿನ್ನೆಲೆಯಲ್ಲಿ ನೆನ್ನೆ ವೇಣುಗೋಪಾಲ್ ರವರು ಕೆ ಸಿ ವೇಣುಗೋಪಾಲ್ ಅವರು ಸುರ್ಜೇವಾಲಾರವರು ದಿಢೀರ್ ಅಂದರೆ ಅಂತ ಭೇಟಿ ಕೊಟ್ಟಿರೋದು ನಿಜ ಅದಿಲ್ಲ ಅಂತ ಹೇಳೋದಿಲ್ಲ ಯಾರಿಗೂ ಮುಂಚಿನ ಮಾಹಿತಿ ಇರಲಿಲ್ಲ ಅಂತ ಭೇಟಿ ಕೊಟ್ಟಿದ್ದಾರೆ ಪಾರ್ಲಿಮೆಂಟ್ ಚುನಾವಣೆಗೆ ಸಂಬಂಧಪಟ್ಟಂತೆ ಚರ್ಚೆ ಆಗಿದೆ ಮತ್ತು ಇವತ್ತೇನೇನೋ ಭಿನ್ನಾಭಿಪ್ರಾಯಗಳ ರೀತಿಯಲ್ಲಿ ಹೇಳಿಕೆಗಳು ಸಚಿವರು ಇರ್ಬೋದು ಶಾಸಕರು ಇರ್ಬೋದು ಅಥವಾ ಬೇರೆ ನಾಯಕರು ಇರ್ಬೋದು ಹೇಳದಂಥದ್ನ ವಿಮರ್ಶೆ ಮಾಡಿದ್ದಾರೆ ಮತ್ತು ಬೋರ್ಡ್ ಕಾರ್ಪ ಸಂಬಂಧಪಟ್ಟಂಥದನ್ನು ವಿಮರ್ಶೆ ಮಾಡಿದ್ದಾರೆ ಮತ್ತು ಇಷ್ಟನ್ನು ಸಹ ನೀವು ಹೇಳ್ದಂಗೆ ಏನಾದರೂ ಒಳಗಡೆ ಅಸಮಾಧಾನ ಹೊಗೆ ಏನು ಹಂಗಿದ್ರೆ ಮಾಧ್ಯಮದ ಮುಂದೆ ಬರ್ತಾ ಇರಲಿಲ್ಲ ಅವ್ರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಸಿ ಮುಚ್ಚಿಡೋಂಥದ್ದೇನಿಲ್ಲ ಓಕೆ ನಾನು ಮಾಧ್ಯಮಕ್ಕೆ ಬಂದು ಹೇಳ್ತಾ ಇದ್ದೀನಿ ನಡೆದಿರ್ತಕ್ಕಂಥ ಬೆಳವಣಿಗೆ ಇಷ್ಟು ನಮಗೆ ಭಾಳ ಟಾರ್ಗೆಟ್ ಇರ್ತಕ್ಕಂಥದ್ದು ಪಾರ್ಲಿಮೆಂಟ್ ಚುನಾವಣೆ ನನಗೆ ಮಧ್ಯಪ್ರದೇಶದ ಉಸ್ತುವಾರಿ ಕೊಟ್ಟಿದ್ದಾರೆ ಹದಿನೇಳನೇ ತಾರೀಕು ಉಸ್ತುವಾರಿ ಮುಗೀತೆ ಆ ಚುನಾವಣೆ ಮುಗಿಯುತ್ತೆ ಮಧ್ಯಪ್ರದೇಶದ ಚುನಾವಣೆ ಆದ ನಂತರ ನಾನು ಇಲ್ಲಿ ಬರ್ತೇನೆ ನಮಗೆ ಇಪ್ಪತ್ತು ಇಪ್ಪತ್ತೆಂಟು ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಕ್ಯಾಂಡಿಡೇಟ್ಗಳ ಒಂದು ಲೀಸ್ಟ್ ಬೇಕಂತ ಕೇಳಿದ್ದೇವೆ ಯಾರ್ಯಾರು ಆ್ಯಸ್ಪಿರೆಂಟ್ ಇದ್ದಾರೆ ಅಂತೇಳಿ ಅದಾದಮೇಲೆ ಬೋರ್ಡ್ ಕಾರ್ಪೊರೇಷನ್ದು ತಗೋತೇನೆ ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಇದು ಮೂರನೇ ಇಶ್ಯೂ ಅಂದರೆ ಫಸ್ಟ್ ಇಶ್ಯೂ ಪಾರ್ಲಿಮೆಂಟ್ ಚುನಾವಣೆ ಎರಡು ಬೋರ್ಡ್ ಕಾರ್ಪೊರೇಷನ್ ಆಗಿರ್ತಕ್ಕಂಥ ಹೇಳಿಕೆಗಳು ಸಂಬಂಧಪಟ್ಟಂತೆ ಸರ್ಪಡಿಸ್ಕೋಬೇಕು ಅನ್ನೋ ಮುಕ್ತವಾಗಿ ಮುಚ್ಚಿಡೋದೇ ನಾವು ಎಲ್ಲವನ್ನೂ ಕೂಡ ಹೇಳಿದಿವಿ ಸೊ ದಟ್ ನಾವೇನು ಕೂಡ ಮುಚ್ಚಿಡುವಂತಹ ಪ್ರಯತ್ನವನ್ನು ಮಾಡ್ತಾ ಇಲ್ಲ ಅನ್ನೋದ್ ಅಷ್ಟಕ್ಕೆ ಅಂತೇಳಿ ಅನ್ಸುತ್ತ ಇದು ಅಲ್ಲ ಹರೀಶ್ ಪ್ರಸಾದ್ ಅವರೇ ಸಹಜವಾಗಿ ನೀವು ಯಾವುದೇ ಬ್ಯಾಂಕಿಂಗ್ ಸರ್ಕಲ್ನಲ್ಲಿ ನೋಡಿದ್ರೆ ಮಂತ್ ಎಂಡಿಗೆ ಕೆಲವರು ಬರ್ತಾರೆ ಕಲೆಕ್ಷನ್ ರಿಪೋರ್ಟ್ಗಳನ್ನು ವರದಿ ಎಲ್ಲ ತಗೊಳೋದಕ್ಕೆ ಅದು ಸಹಜ ಬ್ಯಾಂಕಿಂಗ್ ಪ್ರೊಸೆಸಲ್ಲಿ ಏನಂದರೆ ಆ ತಿಂಗಳದು ಒಟ್ಟು ಎಷ್ಟೆಷ್ಟು ಕಲೆಕ್ಷನ್ ಆಗಿದೆ ಏನಾಗಿದೆ ಅಂತ ಎಲ್ಲ ಹೆಡ್ ಕ್ವಾರ್ಟರ್ಗಳೆಲ್ಲ ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿ ಅವ್ರದ್ದು ಏನೇನಾಗಿದೆ ಕಲೆಕ್ಷನ್ಸ್ ಟಾರ್ಗೆಟ್ ಆ ತಲುಪಿದೆಯಾ ತಲುಪಿಲ್ವಾ ಅನ್ನೋದನ್ನೆಲ್ಲ ಚರ್ಚೆ ಮಾಡ್ಕೊಂಡು ಹೋಗೋವಂಥದ್ದು ಅದು ಇಲ್ಲಿ ನಡೀತಾ ಇದೆ ಇಲ್ಲಿ ನವಂಬರ್ ಒಂದು ಇವತ್ತು ಇದು ಕನ್ನಡ ರಾಜ್ಯೋತ್ಸವ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪೂರ್ತಿ ದಿವಸ ಕಾರ್ಯಕ್ರಮದಲ್ಲಿ ಅಂಥ ದಿವಸ ಎಲ್ಲ ಮಂತ್ರಿಗಳು ಎಲ್ಲ ಶಾಸಕರುಗಳು ಕೂಡ ಅಂಥ ದಿವಸ ಇವತ್ತೆಲ್ಲ ಕಡೆ ಸರ್ಕಾರಿ ಕಾರ್ಯಕ್ರಮಗಳು ಅಧಿಕೃತವಾಗಿ ಅವರೆಲ್ಲರೂ ಕೂಡ ಇರ್ತಾರೆ ಅಂಥ ದಿವಸದಲ್ಲಿ ಬಂದು ಇವರು ಮಾತಾಡ್ತಿರೋರು ಯಾರನ್ನೂ ಕರೆಸಿಲ್ಲ ಯಾರು ಸರ್ಕಾರ ವಿರುದ್ಧ ಮಾತಾಡ್ತಿದ್ದಾರೆ ಅಸಮಾಧಾನ ಹೊಗೆ ಆಡ್ತಾಯಿದೆ ಮಾತಾಡ್ತಿರೋರ್ನ ಯಾರನ್ನೂ ಕರೆಸ್ದೇ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕರೆಸಿ ಅವ್ರ ಬಾಯಿನ ಮುಚ್ಚೋಂಥದಕ್ಕೆ ಇವ್ರ ಹತ್ರ ಕೂತ್ಕೊಂಡು ಮಾತಾಡಿ ಹೇಳ್ತಾರೆ ಅಂತಂದರೆ ಅದು ಯಾ ಯಾವುದೇ ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಗೊತ್ತಾಗುತ್ತೆ ಇವ್ರು ಬಂದಿರೋ ಉದ್ದೇಶ ಅದಲ್ಲ ಇವ್ರದ್ದು ಕೆಲವು ಟಾರ್ಗೆಟ್ಗಳಿತ್ತು ಅದು ಮಧ್ಯದಲ್ಲಿ ಒಂದಿಷ್ಟು ಹೆಚ್ಚು ಕಡಿಮೆ ಆಯಿತು ಈಗ ಇವ್ರ ಹತ್ರ ಬಂದಿರೋದ್ ಏನಕ್ಕೆ ಅಂತಂದ್ರೆ ಇನ್ನು ಎಷ್ಟು ದಿವಸ ಅದನ್ನ ಸೆಟಲ್ ಮಾಡಿ ನಮಗೆ ಕಳ್ಸಿಕೊಡೋ ವ್ಯವಸ್ಥೆ ಆಗುತ್ತೆ ಅನ್ನೋದನ್ನ ಕಡಾಖಂಡಿತವಾಗಿ ಮಾತಾಡ್ಕೊಂಡು ಹೋದಕ್ ಬಂದಿದ್ದಾರೆ ಇವರು ಅಸಮಾಧಾನ ಇದೆ ಅಂತಂದ್ರೆ ಅದಕ್ಕೆ ಶಾಸಕಾಂಗ ಪಕ್ಷದ ಸಭೆ ಕರೀಬೇಕು ಯಾರು ಮಾತಾಡಿದ್ರು ಅವ್ರನ್ನ ಕರೆದು ಮಾತಾಡಬೇಕು ಏನು ಮುಖ್ಯಮಂತ್ರಿಗಳ ಹತ್ರ ಹೇಳ್ಬಿಟ್ಟ ಇವ್ರ ಹತ್ರ ಮಾತಾಡ್ತಾರೆ ನಿಮಗೂ ಕೂಡ ಇದೆಯಾ ಅನುಮಾನ ಇರುವ ಅನುಮಾನ ನಿಮಗೂ ಕೂಡ ಇದೆ ಮಿತ್ರರಲ್ಲಿ ಈ ವಿಚಾರದಲ್ಲಿ ಒಗ್ಗಟ್ಟಿದೆ ಅಲ್ಲ ಒಗ್ಗಟ್ಟಿನ ಪ್ರಶ್ನೆ ಬರದೇ ಇಲ್ಲ ಈಗ ಏನು ಈಗ ನಮ್ಮ ಮಾನ್ಯ ವಕ್ತಾರರು ಹೇಳಿದ್ರು ಎಲ್ಲೆಲ್ಲಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದೆ ಅದನ್ನು ಸೆಟ್ರೈಟ್ ಮಾಡಬೇಕಾದ್ರೆ ನೀವು ಒಂದು ಪ್ರೆಸ್ ಕಾನ್ಫರೆನ್ಸ್ ಕರೆಯೋಂಗಿಲ್ಲ ಅವ್ರನ್ನ ಕರಿಬೇಕು ಯಾರ್ಯಾರು ಈ ಸೀನಿಯರ್ಗಳು ಹೇಳಿಕೆಗಳು ಕೊಡ್ತಾ ಕೊಡ್ತಾಯಿದ್ರು ಅವ್ರನ್ನ ಕರಿಬೇಕಾಗಿತ್ತು ನೀವು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹತ್ರ ಟಾರ್ಗೆಟ್ ವಿಷಯ ಮಾತಾಡೋಕ್ಕೆ ಬಂದಿದ್ರೆ ಟಾರ್ಗೆಟ್ ವಿಷಯ ಮಾತಾಡ್ಕೊಂಡು ಹೋಗ್ಬೋದಿತ್ತು ಈಗ ತೇಪೆ ಹಚ್ಚ ಕೆಲಸಕ್ಕೆ ನೀವು ಇಳಿದಿದ್ದೀರಿ ಅಂದರೆ ಇಂಥ ಹಾಗಾದ್ರೆ ನಿಮ್ಮ ಇದರಲ್ಲಿ ಆಂತರಿಕ ಪ್ರಭಾ ಪ್ರಜಾಪ್ರಭುತ್ವವೇ ಇರೋದಿಲ್ವಾ ಅವರು ಡಿಫರೆನ್ಸ್ ಆಫ್ ಒಪೀನಿಯನ್ ಮಾಧ್ಯಮದ ಮುಂದೆ ಬಂದು ಹೇಳ್ಕೊಳಂಗೆ ಇಲ್ವಾ ಏನೇ ಆದರೂ ಎಲ್ಲ ಅಲ್ಲ ಅಲ್ಲೇ ನಡಿಬೇಕಾ ಬೇರೆ ಓಪನ್ ಇದರಲ್ಲಿ ಇಲ್ವಾ ಇದನ್ನು ಇಷ್ಟು ದಿನ ನಡೆಸಿದ್ದೆ ಈಗ ಎರಡೂವರೆ ವರ್ಷಕ್ಕೆ ಸೀಮಿತವಾಗಿ ಸಿದ್ದರಾಮಯ್ಯನವರು ಇದ್ದಾರೆ ಅಂತ ಮಾನ್ಯ ಡಿ ಕೆ ಶ್ ಕುಮಾರ್ ಅವ್ರಿಗೆ ಹೆಂಗ್ ಮಾತಾಡ್ತಾ ಇತ್ತು ಇಲ್ಲ ಐದು ವರ್ಷಕ್ಕೆ ಇದು ಫುಲ್ ಟೈಮ್ ಇರ್ತಾರೆ ಅಂತ ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಹೆಂಗ್ ಮಾತಾಡ್ತಾ ಇತ್ತು ಇದು ಮಾಡಿಸ್ತಾ ಇದ್ದವ್ರೆ ಅವರು ಮಾಡಿಸ್ತಾ ಇದ್ದವರು ಇವ್ರು ಮೈನ್ ಮೇನ್ ಇವರೇ ಇದು ಇರ್ಬೋದು ಹಾಗಾಗಿ ಅವ್ರ ಹತ್ರನೂ ಚರ್ಚೆ ಮಾಡಿರ್ಬೋದು ನಿಮ್ಮ ಐದು ವರ್ಷದ ಕಾರ್ಯಕ್ರಮ ಆಗಲಿ ಎರಡೂವರೆ ವರ್ಷದಾಗಲಿ ಹೈಕಮಾಂಡ್ ಫಾರ್ಮುಲಾ ಏನಿದೆ ಅದನ್ನು ಎಲ್ಲೂ ಓಪನ್ ಮಾಡಬೇಡಿ ಕಮಾಂಡ್ ಎರಡೂವರೆ ವರ್ಷ ಕೊಟ್ಟಿದೆಯೋ ಐದು ವರ್ಷ ಕೊಟ್ಟಿದೆಯೋ ಅನ್ನೋದು ಜನಕ್ಕೆ ತಿಳಿಸ್ಬೇಡಿ ಅದನ್ನು ಒಂದು ನಿಗೂಢವಾಗಿಡಿ ನಾಳೆ ಬೆಳಿಗ್ಗೆ ಅದು ಕೊಡೋಕ್ಕಾಗತ್ತೋ ಇಲ್ವೋ ಇನ್ನೊಂದು ರಾಜಸ್ಥಾನ ಆಗ್ಬೋದು ಇನ್ನೊಂದು ಸಚಿನ್ ಪೈಲಟ್ ಉಟ್ಕೊಬೋದು ಇನ್ನೊಂದು ಸ್ಟಾರ್ ಹೋಟ್ಲಲ್ಲಿ ಒಂದು ಮೂರು ತಿಂಗಳು ಹೋಗಿ ಡಿ ಸಿ ಎಂ ಕೂತ್ಕೊಂತಾರೋ ಸಿ ಎಂ ಕೂತ್ಕೊತಾರೆ ಏನೋ ಒಂದು ಆಗ್ತದೆ ಮುಂದೆ ಹಾಗಾಗಿ ಇದನ್ನೆಲ್ಲ ಎಲ್ಲೂ ಮುಚ್ಚಿಟ್ಬೇಡಿ ಇದನ್ನ ಲೋಕಸಭೆಗೆ ಸೀಮಿತವಾಗಿ ಇಟ್ಕೊಳ್ಳಿ ಲೋಕಸಭೆಗೆ ಗೆದ್ದ ಮೇಲೆ ನಿಮ್ಮ ಜಗಳ ಮುಂದೆ ಕಂಟಿನ್ಯೂ ಮಾಡಿ ಅಂತ ಹೇಳಲಿಕ್ಕೆ ಸುರ್ಜೇವಾಲವರು ಬಂದಿರಬಹುದು ಅಂತ ಎಸ್ ಚರ್ಚೆ ನಾವು ಮುಂದುವರಿಸೋಣ ಇಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಬಂದಿರುತ್ತೆ ಬಿಜೆಪಿ ಒಂದು ಹೊಸ ಆಯಾಮವನ್ನು ಕೂಡ ಕೊಡ್ತಾ ಇದೆ ಅದರ ಬಗ್ಗೆ ಕೂಡ ಚರ್ಚೆ ನಡೆಸೋಣ ನಿಜಕ್ಕೂ ಆ ರೀತಿಯಾದಂತಹ ಬೆಳವಣಿಗೆಗಿನೇ ಬೆಳವಣಿಗೆ ನಡೀತಾ ಇದೆಯಾ ಕಾಂಗ್ರೆಸ್ನಲ್ಲಿ ಇದೇ ವಿಷಯಕ್ಕಾಗಿ ಈಗ ಸುರ್ಜೇವಾಲಾ ಅವರು ಬಂದು ಬಾಯಿ ಮುಚ್ಚಿಸುವಂತಹ ಕೆಲಸದ ನೆಪದಲ್ಲಿ ಬೇರೆನೇನನ್ನೋ ಸಂದೇಶ ರವಾನೆ ಮಾಡ್ತಾ ಇದ್ದಾರಾ ಈ ವಿಚಾರದ ಬಗ್ಗೆ ಕೂಡ ಚರ್ಚೆ ಮುಂದುವರಿಸೋಣ ಚಿಕ್ಕಬಳ್ಳಾ